ಟಿ11 ಕನ್ನಡ ಸದಾ ನಿಮ್ಮೊಂದಿಗೆ. ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಘೋಷಿಸಿದ ವಿಜಯೋತ್ಸವ ಸಂಭ್ರಮ ಆಚರಿಸುವ ಸಾಂಕೇತಿಕ ಕಾರ್ಯಕ್ರಮ. 77ನೇ ಸ್ವಾತಂತ್ರ್ಯ ದಿನಾಚರಣೆಯ ಭಾಷಣದಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಕೇಂದ್ರ ಸರ್ಕಾರದಿಂದ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯನ್ನು ಘೋಷಿಸಿ ಕೇಂದ್ರ ಸಚಿವ ಸಂಪುಟದಲ್ಲಿ ಅನುಮೋದನೆ ನೀಡಿ ಸೆಪ್ಟೆಂಬರ್ 17ನೇ ತಾರೀಕಿನಂದು ಜಾರಿಗೆ ತರುವುದಾಗಿ ಘೋಷಣೆ ಹೊರಡಿಸಿದ್ದಾರೆ. ಪಾರಂಪರಿಕ ವೃತ್ತಿಗಳಾದ ಮರಗೆಲಸ, ಪತ್ತಾರಿಕೆ, ಶಿಲ್ಪಕಲೆ, ಕ್ಷೌರಿಕ, ನೇಕಾರಿಕ ಸೇರಿದಂತೆ 18 ವಿವಿಧ ಪಾರಂಪರಿಕ ಕುಶಲಕರ್ಮಿಗಳ ವೃತ್ತಿಗೆ ಉತ್ತೇಜನ, ಮಾರುಕಟ್ಟೆ, ಸಾಲ ಸೌಲಭ್ಯ ಇನ್ನಿತರ ಸೌಲಭ್ಯಗಳನ್ನು ನೀಡುವ ದೃಷ್ಟಿಯಿಂದ ಕೇಂದ್ರ ಸರ್ಕಾರದ ಮಹತ್ವದ ಯೋಜನೆಯನ್ನು ಘೋಷಿಸಿರುವ ಹಿನ್ನೆಲೆಯಲ್ಲಿ ನಮ್ಮ ಎಲ್ಲಾ ಸಮುದಾಯದ ಕುಲಕಸುಬನ್ನು ಗೌರವಿಸುವ ಹಿನ್ನೆಲೆ ಇದೆ. ಯರಗಟ್ಟಿ ಪಟ್ಟಣದ ಸಂಗೊಳ್ಳಿ ರಾಯಣ್ಣ ಸರ್ಕಲ್ನಲ್ಲಿ ಸಮುದಾಯದ ಬಾಂಧವರೆಲ್ಲ ಸೇರಿ ಸಿಹಿ ಹಂಚಿ ವಿಜಯೋತ್ಸವ ಸಂಭ್ರಮ ಆಚರಿಸುವ ಸಾಂಕೇತಿಕ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಅಶೋಕ್ ಪಡಗೇರ ಸಮುದಾಯದ ಪರವಾಗಿ ಹಾಗೂ ಯರಗಟ್ಟಿ ತಾಲೂಕು ಸಮಸ್ತ ವಿಶ್ವಕರ್ಮ ಸಮಾಜ ಮತ್ತು ಕುಶಲಕರ್ಮಿಗಳ ಒಕ್ಕೂಟ ಯರಗಟ್ಟಿ ಎಲ್ಲರೂ ಈ ಸಂಭ್ರಮದಲ್ಲಿ ಭಾಗವಹಿಸಿದರು.